ಗಮನದಲ್ಲಿಟ್ಟುಕೊಂಡು ಇಲ್ಲಿ ಚಿಪ್ಪಲಕಟ್ಟಿ ಗ್ರಾಮಕ್ಕೆ ನೀರು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ವಿನಂತಿವಾಗಿ ಕೂಡ ವಿನಂತಿಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೇವೆ. ಮತ್ತು ಇಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಕುನ್ನಾಳ ಗ್ರಾಮ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ನಡೆದ ಕಚ್ಚಾ ಮೊರಮ್ಮ ರಸ್ತೆ ಕಾಮಗಾರಿಗಳ ಫೈಲ್ ಕೂಡ ಸರಿಯಾಗಿಲ್ಲ. ಘನ ತ್ಯಾಜ್ಯ ವಿಲೇವಾರಿ ಘಟಕ ಕೂಡ ನಡೆದ ಕಳಪೆ ಕಾಮಗಾರಿ ಕೂಡ ಮಾಡಿದ್ದಾರೆ. ಮತ್ತು ಕಸದ ವಾಹನ ಕೂಡ ಇಲ್ಲಿ ನಿಂತಿದೆ. ಈ ಕಸದ ವಾಹನ ನೋಡಿ, ಈ ಕಸದ ವಾಹನ 3 ವರ್ಷ ಆಯ್ತು. ಇದರ ಡೀಸೆಲ್ ಬಿಲ್ ತಕ್ಕೊಂಡು ಹೊಟ್ಟೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಜನರ ದುಡ್ಡದು, ಆ ಜನರ ದುಡ್ಡನ್ನ ತಗೊಂಡು ಹೊಟ್ಟೆ ಹಾಕೊಂಡು ಈ ಪಿಡಿಎಪ್ಪ ಕುಂತಿದ್ದಾನೆ. ಪಿಡಿಒ ಸಾಹೇಬ್ ಏನದನ್ನ ಎಲ್ಲರಿಗೂ ಭ್ರಷ್ಟಾಚಾರ ಮಾಡಿ ಹೊಟ್ಟೆಲಿ ಹಾಕೊಂಡು ಕೂತಿದ್ದಾನೆ ಎಲ್ಲ ದುಡ್ಡನ್ನು. ವಾಲ್ಮೀಕಿ ನಗರದಲ್ಲಿ ಸರ್ಕಾರಿ ಶಾಲೆ 1991-1997 ನಿರ್ಮಾಣವಾಗಿದೆ. ಅಲ್ಲಿ ಹೇಳಿದ್ದೆ ಅಭಿವೃದ್ಧಿ ಕಾರ್ಯಗಳು ಯಾವ ಒಂದು ಆಗಿಲ್ಲ, 0% ಜೀರೋ ರೀ. ಹೌದಲ್ರಿ, 0% ಕಾಮಗಾರಿ ಆಗಿದೆ. ಇವತ್ತು ಫಸ್ಟ್ ಏನಪ್ಪ, ಬದಕಾಕ್ ನೀರ್ ಬೇಕು. ಇವತ್ತು ಬದಕಾಕ್ ನೀರ್ ಬೇಕಪ್ಪ ಅಂದ್ರೆ ಜೀವಂಜಲ ಬೇಕು. ಈ ಇರ್ತಕ್ಕಂತ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನೆ ಪತ್ರ ಎತ್ತದಲ್ಲ ಕೊಟ್ಟಿದ್ರೆ ಬಂದಿರ ತಾಯಿಗಳು ಇಲ್ಲಿ ನಾವು ಎಲ್ಲರಿಗೂ ಚೇರ್ಮನ್ ಇವತ್ತು ಮೆಂಬರ್ ಕಾರ್ಯದರ್ಶಿ ಬರಲ್ಲ, ಎಲ್ಲರಿಗೂ ಹೇಳಿವ್ರಿ. ಬರೀ ನಾವು ಬರದ್ ಕೊಡಲ್ಲ, ಹಬ್ಬಟ್ಟಿನ ಮೇಲೆ ನಾವು ಬರೋದು ಹೇಳುದು ಕೈ ಮುಗಿತೀವೋ ಕಾಲ್ ಬೀಳ್ತೀವ ಅನ್ನೋದು ಹೋಗೋದು ಆಯ್ತು, ನಾಲ್ ಕೊಡ್ತೀವ ನೀರ್ ಬರುವಂಗ್ ಮಾಡ್ತೀವ ಇಷ್ಟ ಹೇಳಿ ಕಳಿಸ್ತಾರ. ಮತ್ ಇಲೆಕ್ಷನ್ ಬತ್ತಲ್ಲ ಹಂಗ ಸಾಹೇಬ ಹಿಂಗ ಸಾಹೇಬ, ಆಣಿ ಎರಿಸ್ತೀವ ಬಾಣ ಎರಿಸ್ತೀವ, ಕಾಲ್ ಬೀಳುದು ಕೈ ಬೀಳುದು ಓಟಿಗೆ ಆಗಿತ್ತು ಮಾಡ್ತಾರ ಮತ್ ಹೋಗ್ಬಿಡ್ತಾರ. ಸಾಕಷ್ಟು ಬಾರಿ ಲೆಟರ್ ಕೊಟ್ಟರು, ಮನವಿ ಪತ್ರ ಕೊಟ್ಟರು ಕೂಡ ಇಲ್ಲಿರ್ತಕ್ಕಂತ ಅಭಿವೃದ್ಧಿ ಅಧಿಕಾರಿ ಇವ್ರ ಏನ್ ಮಾಡ್ತಾರಪ್ಪ, ಭ್ರಷ್ಟಾಚಾರ ಮಾಡ್ತಾ ಇದ್ರೆ, ಜನರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇಂತ ಅಧಿಕಾರಿ ಭ್ರಷ್ಟ ಅಧಿಕಾರಿ ಅನ್ನು ಕೂಡಲೇ ಅಮಾನತ್ ಮಾಲೀಕ. ನಾವ್ ಇವತ್ತು ಪಂಚಾಯತ್ ಮುಂದೆ ಸ್ಟ್ರೈಕ್ ಆದ್ರೂ ಕುಂದ್ರಕ್ ನಾವು ಹೆಸರಂಗಿಲ್ಲ, ಸ್ಟ್ರೈಕ್ ಆದ್ರೂ ಕುಂದ್ರವ್ರಿ. ಇವತ್ತ ಯಾಕಪ್ಪ ಅಂದ್ರೆ ಇವ್ರು ಬರಲಿ ನೋಡೋಣ. ಆದ್ರೆ ಇಂತ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ಮಾಡ್ಲಿಕ್ಕಾರ ಈತ ಎದಕ್ ಬಂದಿದ್ದಾನೆ ಇಲ್ಲಿ, ಎಲ್ಲ ಗ್ರಾಮ ಜನರ ಒಂದು ಸೇವೆ ಮಾಡಕ್ ಬಂದಿದ್ದಾನು, ತನ್ನ ಹೆಂಡ್ರ ಮಕ್ಕಳು ಸೇವೆ ಮಾಡಕ್ ಬಂದಿದ್ದಾನೆ ಈಗಪ್ಪ ಈತನನ್ನ. ಹೌದಲ್ವ, ಅವ್ನ ಹೆಂಡ್ರ ಮಕ್ಕಳಿಗೆ ಸೇವೆ ಮಾಡಕ್ ಬಂದಿದ್ದಾನ ಆತ. ಬರಬರಿ ಏನು ಗೊತ್ತಿಲ್ಲವ, ಏನು ಯಾವ್ದಾದ್ರು ಇಲ್ಲ. ನೋಡೋಣ, 50,000 ಬರ್ತಾರೆ ಅಂತ ಪ್ರಸ್ತ ಹೇಳಿ ಅಧಿಕಾರಿಯನ್ನ ಜಗದ ಮೇಲೆ ಅಮಾನತ್ ಮಾಡ್ತಾರೋ, ಏನ್ ಜನರಿಗೆ ನೀರು ಕೊಡ್ತಾರೋ, ಏನ್ ನ್ಯಾಯ ಕೊಡಿಸ್ತಾರೋ ನೋಡೋಣ. ನೋಡಕ್ ನೋಡೋಣ, ಅಭಿವೃದ್ಧಿ ಅಧಿಕಾರಿ ಯಾರಪ್ಪ ಯುವಕ ಕೋಣ ಅಂತ ಸ್ಥಾಯಿ ನಡ್ಕೊಂಡು ಮಾತಾಡ್ತೀವಿ. ಬರೋರ್ಗೆ ಸ್ವಲ್ಪ ವೇಟ್ ಮಾಡ್ತೀವಿ, ನೋಡೋಣ. ಇಂತ ಅಭಿವೃದ್ಧಿ ಅಧಿಕಾರಿಗಳು ಇರೋದ್ರಿಂದ ಎಷ್ಟೋ ಗ್ರಾಮಗಳು ಕೂಡ ಜನರು ಮುಂದೆ ಬರೋಕ್ ಹೆದರ್ತಾರೆ. ಯಾಕಪ್ಪ ಅಂದ್ರೆ ನನ್ನ ಬಿಜೆಪಿ ಪಕ್ಷ, ನನ್ನ ಜೆಡಿಎಸ್ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷ, ಈ 3 ಪಕ್ಷದವರು ಓಟಿನ ರಾಜಕಾರಣ. ಒಂದು ಓಟ್ ಕೊಡೋದು, ಒಂದು ಓಟ್ ಹಾಕ್ಸ್ಕೊಳ್ಳೋದು, ಹಿಂಗ್ ಮಾಡಿ ನಾವೇ ಪುಕ್ಸೆಟ್ ಓಟ್ ಹಾಕ್ಸ್ಕೊಂಡಿಲ್ಲ ನಿಮ್ ಕಡೆ ಅಂತ ಹೇಳಿ ಜನರನ್ನ ದುಸುಸು ಕೆಲಸವನ್ನು ಮಾಡ್ತಾ ಇದ್ರೆ, ಮುಂದಿನ ದಿನಮಾನದಲ್ಲಿ ಎಲ್ಲಾ ತಾಯಂದ್ರಲ್ಲಿ ಅಂತಂದ್ರಲ್ಲಿ ಕೇಳ್ಕೊಳ್ದೇನಪ್ಪ ಅಂದ್ರ ಯಾರಿಗೂ ಓಟ್ ಹಾಕ್ಬೇಡ್ರಿ. ಅಭಿವೃದ್ಧಿ ಕೆಲಸ ಮಾಡೋರು ಮಾತ್ರ ಓಟ್ ಹಾಕಿ. ನಿಮ್ಗೆ ಯಾರು ಒಳ್ಳೆಯವ್ರು ಅನಿಸ್ತಲ್ಲ, ಅಭಿವೃದ್ಧಿ ಕೆಲಸ ಆಗ್ಬೇಕು. ಇವತ್ತ ಗ್ರಾಮ ಅಭಿವೃದ್ಧಿ ಆಗೋರು ಓಟ್ ಹಾಕ್ರಿ. ಮುಂದಿನ ದಿನವಾದ ಕೆ ಆರ್ ಎಸ್ ಪಕ್ಷ ಕೂಡ ಎಲ್ಲ ಈ ಲೋಕಸಭೆ ಹಿಡ್ಕೊಂಡು ವಿಧಾನಸಭೆ ಸ್ಪರ್ಧೆ ಮಾಡ್ತಾ ಇದೆ. ಇದನ್ನೆಲ್ಲರೂ ಪರಿಗಣಿಸಿ ಮುಂದಿನ ದಿನವಾದ ಎಲ್ಲರೂ ಕೂಡ ಪಕ್ಷಕ್ಕೆ ಒಂದು ದಿಟ್ಟ ನಿರ್ವಹಣೆ ತೋರಬೇಕಂತ ಎಲ್ಲರೂ ಕೈಮುಗಿದು ನಾವು ಕೇಳ್ಕೊತಾ ಇದ್ದೇವೆ. ಏನಾಗಿದೆಪ್ಪ ಅಂತಂದ್ರೆ ಯಾವುದೇ ಪಕ್ಷ ಬಂದ್ರೆ ಇದುವರೆಗೂ ಜನಪರ ಕೆಲಸ ಮಾಡಿಲ್ಲ. ಇದುವರೆಗೂ ಜೆಸಿಬಿ ಪಕ್ಷಗಳು ಜನಪರ ಕೆಲಸ ಮಾಡಿದಾವ, ವಂಶಪರಪರ ರಾಜಕಾರಣ ಮಾಡ್ತಾನೆ ಬಂದಿದೆ ಹೊರತಾಗಿ ತಮ್ಮ ಮಕ್ಕಳು ಮೊಮ್ಮಕ್ಕಳು ತಿಳಿ ಅವ್ನ ಮಗ ಆದ್ಮೇಲೆ ಅವ ಎಮ್ ಎಲ್ ಎ, ಅವನ ಮಗ ಎಮ್ ಎಲ್ ಎ, ವಂಶ ಪಾರಂಪರಿಕವಾಗಿ ಎಮ್ ಎಲ್ ಎ ಆಗ್ತಾ ಇದ್ದಾರೆ. ಉಳಿದ ಪಕ್ಷದವ್ರು ಯಾರು ಎಮ್ ಎಲ್ ಎ ಆಗಂಗಿಲ್ಲ. ಯಾಕಾಗಿಲ್ಲಪ್ಪ ಅಂತಂದ್ರೆ ಪಕ್ಷ ಅವ್ರ ಅಪ್ಪಂದು ಅವನು ಇರುತ್ತೆ. ಯಾಕಂದ್ರೆ ಉಳಿದವರು ಸಾಮಾನ್ಯ ಜನರು ನ್ಯಾಯ ಕೇಳುವಂತಿಲ್ಲ. ಎಮ್ ಎಲ್ ಎ ಎಂಪಿಗಳು ಹೋಗಿ ಇವತ್ತ ಯಾಕೆ ಕೇಳಂಗಿಲ್ಲಪ್ಪ ಅಂತಂದ್ರೆ ಸರ್ವಾಧಿಕಾರ ತಗೋಟ ಮ್ಯಾರೇಜ್ ಬಂದಿರ್ತಾನೆ, ಒಂದು ಅಟ್ಟಕ್ಕೆ ಕುಂತು ಬಿಟ್ಟಿರ್ತಾನೆ ಅಯ್ಯಪ್ಪ. ಹಿಂಗಾಗಿ ಜನರು ಒಂದು ಹಿಂಗ್ ಮ್ಯಾಗಿಂದ ಏನಪ್ಪ ಮುಂದಿನ ದಿನಮಾನದಲ್ಲಿ ಅರಿತುಕೊಂಡು ಕೆ ಆರ್ ಎಸ್ ಪಕ್ಷ ಬಂದಿದೆ ಇವತ್ತು ಒಳ್ಳೆ ಜನಪರ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ವಿಚಾರ ಮಾಡಿ. ಯಾಕಂತಂದ್ರೆ ನಾವು ಕೈ ಮುಗಿದು ಕೇಳ್ಕೊಂಡಿರಪ್ಪ, ಜನಪರ ಸೇವೆ ಅನ್ನೋದು ಮಾಡಲ್ಲ. ನಾವು ಯಾವತ್ತೂ ನಾವು ತಯಾರಾಗಿದ್ದೀವಿ. ಇದ್ರೆ ನಿಮ್ಮ ಮುಂದಿನ ದಿನಮಾನದಲ್ಲಿ ಕೆ ಆರ್ ಎಸ್ ಪಕ್ಷ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಮುಂದೆ ವಿಧಾನಸಭೆ ಬರುತ್ತೆ. ಹಾಗೆ ಪ್ರತಿಯೊಂದು ನೀವು ಮಾಡಿದ್ದೆ ಕಡೆ ನಾವು ಏನು 1 ರೂಪಾಯಿ ಯಾರ ಕಡೆಯಿಂದ ದುಡ್ಡನ್ನು ಆಕ್ಷೇಪಣೆ ಮಾಡಿದ್ರೆ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಹಾಕೊಂಡು ಜನಪರ ಕೆಲಸನ ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರವಿಕೃಷ್ಣ ರೆಡ್ಡಿಯವರಾಗಲಿ, ನಮ್ಮ ರಾಜ್ಯ ಉಪಾಧ್ಯಕ್ಷರಲ್ಲಿ ಲಿಂಗೇಗೌಡರಲ್ಲಿ ಇವರೆಲ್ಲ ನೇತೃತ್ವದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಒಂದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದ್ರೆ ಜನಪರ ಕೆಲಸ ಮಾಡೋದ್ರಿಂದ ನಮ್ಮ ಪಕ್ಷ ಇವತ್ತು ಒಂದು ದೊಡ್ಡ ಏಳಿಗೆ ಆಗಿದೆ. ಇವತ್ತು ಈ ನಿಟ್ಟಿನಲ್ಲಿ ಇಂಥ ಗ್ರಾಮ ಮಟ್ಟದಲ್ಲಿ ಹಿಡ್ಕೊಂಡು ಪ್ರತಿಯೊಂದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಭ್ರಷ್ಟಾಚಾರ ಇವತ್ತು ಯಾವ ರೀತಿ ಹೆಚ್ಚಾಗಿದೆಪ್ಪ ಅಂತಂದ್ರೆ ಕುಡಿಯೋಕ್ಕೂ ಸಹಿತ ನೀರಿನ ಹಾಕಾರ. ಯಾಕಪ್ಪ ಇಲ್ಲಿ ಇಷ್ಟೆಲ್ಲ ತೋಟಗಳಿದ್ದಾವೆ, ಇಷ್ಟೆಲ್ಲ ಬೋರ್ವೆಲ್ ಇದಾವೆ, ಕುಡಿಯೋಕೆ ಯಾಕೆ ನೀರು ಬಂದಿಲ್ಲ? ಇವತ್ತು ತಾಲೂಕು ಯುವ ಸಾಹೇಬರು ಕೂಡ ಬರ್ತಾ ಇದ್ದಾರೆ ನೋಡೋಣ. ಇಲ್ಲ
ಸರ ಇಲ್ಲಿ ನೋಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರ, ಗ್ರಾಮಕ್ಕೆ ಜನನ ಬಂದಾರ. ವಾಲ್ಮೀಕಿ ನಗರ ರೀ, ಹೊಸೂರ್ ರೋಡ್ ವಾಲ್ಮೀಕಿ ನಗರ 100 ಮನೆ ಅದಾರ ಸರ. 5 ವರ್ಷ ಆತ್ರಿ ಕುಡಿ ನೀರ ಬಂದಿಲ್ರಿ. ಅಲ್ಲಿ ಬಿಜಿಎಂ ಪೈಪ್ ಲೈನ್ ಮಾಡ್ಯಾರ, ಮೊದಲಿಂದ 100,000 ರೂಪಾಯಿ ಪೈಪ್ ಲೈನ್ ಓಡ್ತೇನ್ರಿ. ಮಾಡಿದ್ರು ಓಡದ್ರಿ, ಹೊಳೆ ಜೆಸಿಎಂ ಮಾಡಿದ್ರ ನೀರ ಬಂದಿಲ್ರಿ. ಅಲ್ಲಿ ಹತ್ತು 15 ವರ್ಷ ಆತ್ರಿ ನೀರ್ ಇಲ್ಲಾರ್ದ. ಈ ಸದ್ಯಕ್ಕಾದ್ರೂ ಪೈಪ್ ಲೈನ್ ಮಾಡ್ಯಾರ, ನೀರ್ ಬಿಡಾಕ್ತಾ ಇರಲ್ಲ. ಎಲ್ಲ ಸಂಗೀತ ಸರ್ ತಾಪೈತ್ರಿ, ನೀವು ಹೋಗ್ತೀರಿ ಹೇಳ್ತೀರಿ ಹೋಗ್ತೀರಿ, ತಾಪ್ರಿ ಕುಡಿ ನೀರು ಯಾರು ಕೊಡ್ತಾರ್ರಿ? ಮುಂದ ಬರ್ರಿ. ನೀರಿನ ಪ್ರಮಾಣ ಕಡಿಮೆ ಇದೆ ಸರ್, ಅದ ಇನ್ನೊಂದು 3-4 ಪಾಯಿಂಟ್ ಇಳಿಸಿದ್ರೆ. ಈ ಮಾತು ಹೇಳಬೇಡ್ರಿ ಸರ್, ನೀರಿನ ಪ್ರಮಾಣ ಕಡಿಮೆ ಆಗ್ಯಲ್ಲ ನಮ್ಮ ಊರಾಗ. ನಾವ್ ಹೇಳ್ತೀವಿ ಸತ್ಯದಿಂದ ಹೇಳ್ತೀವಿ, ಎಲ್ಲಿ ಕಡಿಮೆ ತೋರಿಸ್ಬಾರ್ದು ಹೋಗಿ ನೋಡ್ರಿ. ನಿಮ್ಮ ಊರಿಗೆ ನಿಮ್ಮ ಎಲ್ಲಿ ನಾವು ಬರ್ಗಲ್ ತೋರ್ಸ್ ನೋಡಿ ಕಡಿಮೆ ಆದ್ ನಾನು ನಾನು ರೈತ ಅದನ್ನ ಇಡೀ ಜನರಿಗೆ ನೀರು ಬರುತ್ತೆ. ಈ ತಾಯಂದ್ರಿಗೆ ಈ ಏರಿಯಾದ ಯಾಕೆ ನೀರು ಬರ್ತಾ ಇಲ್ಲ? ಈ ಒಂದೇ ಏರಿಯಾಕ್ ಯಾಕೆ ನೀರು ಬರ್ತಾ ಇಲ್ಲ? ಪೈಪ್ ಲೈನ್ ಐತ್ ಸರ್, ಇಲ್ಲಿಂದ ನನಗೆ ಇದು ಮಾಹಿತಿ ಪ್ರಕಾರ ಪೈಪ್ ಲೈನ್ ಐತ್ ಸರ್. ನೀರಿನ ಪ್ರಮಾಣ ಕಡಿಮೆ ಎಲ್ಲ ನೀರಾವರಿ ಯಾರು ಹೇಳಲ್ಲ ಅಂದ್ರೆ ನಮ್ಮ ಮುಂದೆ ಹೇಳ್ತೀವಿ. ನೀರ್ ಬಿಡಕೊಂಡು ಆಳ ಹಾಕಿ ನಿಗಾ ಇರ್ತವ್ರ ಪಂಚಾಯತ್ ಅವ್ರಿಗೆ ನನಗ ಹೇಳ ಡೈರೆಕ್ಟ್ ಅದಕ್ಕೊಂದು ಕಂಪಲ್ಸರಿ ಆಗಿರ್ ಸರ ಹಾಕಂತ ಕೇಳಿದ್ರಿ. ನಾವ ಈಗ ಕಡಿಮೆ ಐತೆ ಸರ್ ಅಲ್ಲಿ ಹೋಗೋದ್ರೆ, ಬಟ್ ಅಲ್ಲಿ ಏನಾಗೈತ್ರಿ ನಡು ಒಂದಷ್ಟು ದಿನ ಏನೋ ಪೈಪ್ ಕೆಡವ್ರ ಸರ್, ಅದಕ್ಕೆ ಅವ್ರು ಬಂದ್ ಮಾಡ್ಯಾರ ಸರ್. ಆಮ್ಯಾಗ ಈಗ ನೀರಿನ ಪ್ರಮಾಣ ಕಡಿಮೆ ಇದೆ ಸರ್, ಇವತ್ ಸಾಯಂಕಾಲ ನೀರು ತಲುಪಿಸುವ ಈಗ ಸರ್ ಮಾತಾಡ್ರಿ. ಪ್ರಾಬ್ಲಮ್ ಸಾಕಷ್ಟು ಬಾರ ಮನವಿ ಕೊಟ್ಟಿದ್ರು ಸರ್ ಸಿಲಿ ಅವರು ಸರ್. ಈ ಪಂಚಾಯತಿ ಒಳಗೆ ಪಿಡಿ ಅವ್ರ ಬಾರ ಅಂದ್ರೆ ಯಾರಿಗೂ ಚಂದ್ರ ಮಾಡಲು ಏಕ ಪೂರ ಇದ್ರೆ ಏನೈತಿ ಆಡಳಿತ ಮಂಡಳಿ ಯಾರಿಗೂ ಚಂದ್ರ ಮಾಡಲು. ಹಾ ಸರ್, ಈಗ ಹೋಗಿ ನೀವು ಗ್ರಾಮ ಅಭಿವೃದ್ಧಿ ಅಧಿಕಾರ ಮೇಲೆ ಗ್ರಾಮ ಅಭಿವೃದ್ಧಿ ಮಾಡೋ ಹೊರತಾಗಿ ಗ್ರಾಮ ಜನರಿಗೆ ಒಂದ್ ಜನರಿಗೆ ಕೋಮಿನ್ ಜನರಿಗೆ ಅನ್ಯಾಯ ಮಾಡುದು, ಇನ್ನೊಂದು ಕೋಮಿನ್ ಜನರಿಗೆ ಎಲ್ಲರಿಗೂ ಅನ್ಯಾಯ ಆಗದಂದ್ರೆ ಒಂದು ಈಗ ನಮ್ಮ ಅಲ್ಪಸಂಖ್ಯಾತರ ಜನರಿಗೆ ಒಂದೇ ಮನಸ್ಥಿತಿ ಇರೋದಲ್ಲ, ಎಲ್ಲರೂ ಒಂದೇ ಮನಸ್ಥಿತಿ ಇರೋದ್ರಿಂದ ಇವ್ ರೀತಿ ಮಾಡೋದ್ರಿಂದ ಇವ್ರ ಕ್ರಮ ಇಲ್ಲಿ ಕಸ ಇಳಿಯವರ ಕಡೆ ಇದ್ರೆ ಒಂದಿನ ಹೊರಗೆ ಡೀಸೆಲ್ ಬೇರೆ ತಯಾರಿದ್ರ ಇದ್ರ ತೋರಿಸ್ತೀನಿ. ಸಿಸಿಟಿವಿ ಕ್ಯಾಮರಾ ಆದ್ರೆ
ಮೂವತ್ತೈದರಿಂದ ನಲವತ್ತರ 50,000 ರೂಪಾಯಿ ಸರ್, 5 ಲಕ್ಷ ರೂಪಾಯಿ ಬೆಲೆ ಇದ್ದಾರೆ ಅವರು. ಸಾಕ್ಷಿ ಸಮೇತ ಕೊಡ್ತೀವಿ ಸರ್ ನಾವೆಲ್ಲ. ಯಾರದ್ರ ಮೇಲೆ ತಪ್ಪಿತ್ತ ಸರ್ ಅವ್ರು ಸಸ್ಪೆಂಡ್ ಆಗ್ಲಿಲ್ಲ ಸರ್. ಕೇಳಿಲ್ಲ, ಈಗಾಗಲೇ ನೀವು ತಮ್ಮ ಮನವಿ ಪತ್ರ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತೀವಿ. ನೀರಿನ ಮಾಡ್ರಿ, ಈಗ ನಮ್ಮ ಊರಲ್ಲಿ ಕಳತನ ಆಗತ್ತವ. ಈಗ ಸಿಸಿಟಿವಿ ಅದನ್ನ ಯಾಕ್ ಮೂಡ್ಲಿಲ್ಲ? ಸಿಸಿಟಿವಿ ಕುಂದಿರಾ, ನಾವ್ ಭಜಂತ್ರ ಹುಡುಗ ಸೈಕಲ್ ಮುಟ್ಟು ಕಳಿತಿ ರಂಗಪ್ಪ, ಅವನು ಮೆಂಬರ್ ಅದಾನ, ಅವರು ಆಡ್ ಕಳತನ ಅದು. ಈ ರೀತಿ ಕಳತನ ಅದು ಸಿಸಿಟಿವಿ ಒಳಗ್ ಯಾಕೆ ಪ್ರೊಡ್ಯೂಸ್ ಆಗೋಲ್ತು? ಪಂಚಾಯತ್ ಅವ್ರು ಮಾಡ್ತಾರೆ ಅಲ್ಲ. ಅದನ್ನೇನ್ ನೀವು ಜಾಗೃತಿ ಯಾಕೆ ಮಾಡಲ್ಲ ಸ್ಕೂಲ್ ನ್ಯಾಕ್ ಕುಂದ್ರ ಸರ್? ಸಿಸಿ ಕ್ಯಾಮರಾ ಸರ್, ಸಿಸಿ ಕ್ಯಾಮರಾ ಅದನ್ನ ಮಾಡಕಲ್ಲ. ಈಗ ನೀರಿನ ಸಮಸ್ಯೆ ಹೇಳತ್ತರಿ, ಒಂದು ನೀವು ಹೇಳಿರಿ 12 ತಾಸಿನೊಳಗ ಅವ್ರು ನೀರು ಕೊಡ್ತೀನಿ ಅಂತ ಹೇಳ್ಯಾರ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರ ಅದಕ್ಕೋಸ್ಕರ ನೀರಿನ ಏನೋ ಬರ್ಲಿಕ್ಕೆ ಅವಶ್ಯಕತೆ ಏನು ತೊಂದರೆ ಇತ್ತಂದ್ರ ಟ್ಯಾಂಕರ್ ಮೂಲಕನು ಕೊಡಕ್ಕೆ ಮಾಡಿದೀವಿ, ಟೆಂಡರ್ ಆಗೈತಿ, ಟ್ಯಾಂಕರ್ ಮೂಲಕನು ಕೊಡ್ತೀವಿ. ಗೊತ್ತಾಗುತ್ತೆ ಫಸ್ಟ್ ಏನ್ ಮಾಡ್ತೀವಿ, ಬರ್ವೆಲ್ ಟ್ರೈ ಮಾಡ್ತಾರ ಅವ್ರು ನೀರು ಇನ್ನೊಂದ್ಸಲ 300 ಪೈಪ್ ಹಾಕಿ ಅದು ಬಂತು ಸರಿ, ಬರ್ಲಿಲ್ಲ ಅಂದ್ರೆ ಟ್ಯಾಂಕರ್ ಇಂದ ನೀರು ಕೊಡ್ತೀವಿ. ಆಯ್ತು ಅಮ್ಮ ಕೊಡ್ತಾರ, ಕೊಡ್ಲೇ ಮಾಡಿದ್ರೆ ನಮಗ ಗೀಜೆ ಮಾಡ್ಬೇಡ್ರಿ. ಇದ್ ಪೈಪ್ ಲೈನ್ ಕರೆಕ್ಟ್ ಐತಿ ನೀರಿಂದು, ಅದನ್ನ ನೀರಿನ ಸಪ್ಲೈ ಬರಬ್ರಿ ಮಾಡ್ಬಿಡತ್ತಾನೆ. ಅದು 10 ಲಕ್ಷ 12 ಲಕ್ಷ ರೂಪಾಯಿ ಹಿಂದ್ ಬಿಲ್ ತೆಗೆದು ಪೈಪ್ ಲೈನ್ ಮಾಡಿದ್ದ, ಅದನ್ನ ಕೆತ್ ಹೋಗೋದು ಗೀಜೆ ಮಾಡಿದ್ರ, ಅದ್ ವೇಸ್ಟ್ ಮಾಡಿ ಡ್ಯಾಮೇಜ್ ಆಗಿಲ್ಲ ಸರ್. ಅದ ನೀವ್ ಈಗ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಇದಕ್ಕಾರ ಬರಲಿಲ್ಲ ಆಫೀಸರ್ ಬಿಡ. ನಾನ ನಿಂತ ಸ್ವತಃ ನೋಡಿ ಇಷ್ಟ ಮಟ್ಟ ನೀರಾಗಿರೋದಕ್ಕೆ ನನಗೂ ಗೊತ್ತೈತ್ರಿ, ನಾನು ಅದನ್ನ ಅದ್ರಾಗ ನಾನು ಅದನ್ನು ಇದ್ರದ್ದು ಬೋರ್ವೆಲ್ ಎಲ್ಲ 10-15 ಲಕ್ಷ ರೂಪಾಯಿ ನಾಲ್ಕು ವರ್ಷ ಉಳಿದಿಲ್ಲ ನಾವು ಅದ್ರಾಗ. ಈಗ ಒಂದ್ ಉದ್ದೇಶ ಏನ್ ಹೇಳಿಲ್ಲ, ಡ್ಯಾಮೇಜ್ ಆಗೈತೆ ನಿಮಗ, ಡ್ಯಾಮೇಜ್ ಆದ್ರೆ ಅದನ್ನ ಬಿಡ್ರಿ ಸೈಡ್, ಅದ್ರ ಬಾಜು ಮಾಡ್ಕೊಂಡ್ ಹೋಗತ್ತೆ. 10-15 ಲಕ್ಷ ರೂಪಾಯಿ ಗೌರ್ಮೆಂಟ್ ಅದನ್ನ ಒಡೆದ್ ಹೋಗಿ ಕಾರಣ ಏನಿತ್ರಿ? ಅದ್ರ ಬಾಜು ಮಾಡಕ್ ಅದನ್ನ ಅಂದ್ರೆ ನಾನು ಚಾಟ್ ಮಾಡಿದ್ರೆ ಅವಾಗ ಒಂದಷ್ಟು ಮಂದಿ ಕೂಡಿ ಅಲ್ಲ ನಿಮ್ಮವ್ರನ್ನ ಕೇಳಿದ್ರಲ್ಲ, ನಮ್ಗೆ ನಾನು ಸ್ಟಾಪ್ ಬಿಡಿಸಿನ್ರಿ ಅದನ್ನ. ನಾವೇನಂದ್ರೆ ಕೊಡ್ರಿಪ್ಪ ತಂದಿವ ಮತ್ತೇನಾರ ನಾವು ನಿಮ್ಗೆ ಏನಾರ ಕೊಡ್ಬೇಕನ್ನೋದು ಎಲ್ಲಾರ್ದು ಐತ್ರಿ, ಎಲ್ಲಾರ್ದು ಐತಿ. ಮಾತಾಡ್ತಾರೆ
ಟ್ಯಾಂಕರ್ ಮೂಲಕ ನಿಮ್ಗೆ ಕೊಡ್ಲಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೌದ್ರೆ ಆಯ್ತು ಮತ್ತೆ ಇನ್ನೇನ್ ಹೇಳ್ಬೇಕು ಹೇಳ್ರಿ ಸೆಕ್ಯೂರಿಟಿ ಬಗ್ಗೆ ಮಾತ್ರ ಮಾತಾಡ್ರಿ ಉಳಿದ ಬಗ್ಗೆ ಬಗ್ಗೆ ನಿಮ್ ಬಂದಿರಿ ಕಂಪ್ಲೇಂಟ್ ಕೊಟ್ಟರಿ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಕೇವಲ ಕುಡಿಯುವ ನೀರಿನ ಬಗ್ಗೆ ಎಷ್ಟು ಮಾತಾಡ್ರಿ ನಾವು ಮೇಲಾಧಿಕಾರಿ ರಿಪೋರ್ಟ್ ಕಳಿಸ್ತೀವಿ ಎಲ್ಲಾ ಅಧಿಕಾರಿ ನಮ್ಗೆ ಇರೋದಿಲ್ಲ ಇರೋದಿಲ್ಲ ನೀವೇನ್ ಕಂಪ್ಲೇಂಟ್ ಕೊಟ್ಟಿರಲಿ ಅದ್ರ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ ಮೇಲಾಧಿಕಾರಿ ರಿಪೋರ್ಟ್ ಕಳಿಸ್ತೀವಿ ಮುಂದಿನ ಏನಾಗ್ತದೆ ಅಲ್ಲಿ ಆಗ್ತದೆ ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಈ ಪಂಚಾಯತ್ ಸರ್ ನಾವು ಒಂದು ಮಾಹಿತಿ ಯಾಕೆ ಕೊಟ್ಟಿರ್ತೀವಿ ನಾನು ಅದ್ರ ಬಗ್ಗೆ ಬೆಳಗ್ಗೆ ಮಾತಾಡಿದೀನಿ ಇಮಿಡಿಯೇಟ್ ಮಾಹಿತಿ ಕೊಡಕ್ಕೆ ಹೇಳಿ ಮಾಹಿತಿ ಕೊಡ್ತಾರೆ ಮಾತಾಡಿದ್ದೀನಿ ಅವ್ರಿಗೆ ಮಾಹಿತಿ ಸೆಕೆಂಡ್ ಸಿಕ್ಕಲ್ಲ ಅಪೀಲ್ ಆದ್ರೂ ಕೊಟ್ಟಿಲ್ಲರಿ ಸರ್ ಹಿಡಿದವ್ರಿಗೆ ಈಗ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಅವ್ರು ಯಾಕಂದ್ರೆ ಈ ಕೆಲಸ ಹೇಳಿದ್ರೆ ನೀವು ಬೆಳಗ್ಗೆ ನೀವು ಅದನ್ನ ಬಂದು ಪ್ರಸ್ತಾಪ ಮಾಡೀನಿ ಮಾಹಿತಿ ಅವನು ಏನು ಅವ್ರ ಕಾರ್ಯದರ್ಶಿ ಸ್ವಂತ ಏನು ಹೇಳ್ತಿದ್ದು ಅಪ್ಸೆಟ್ ಐತೆ ಅಂದ್ರು ಅವ್ರಿಗೆ ಕೊಡ ಅಂತ ಹೇಳಿ ಅವ್ರು ಕೊಡ್ಲಿಕ್ಕೆ ನೀವು ಕೊಡ್ರಿ ಇಮಿಡಿಯೇಟ್ ಮಾಹಿತಿ ಕೊಡ ಅಂತ ಹೇಳಿ ಅವ್ರು ಕೊಡ್ತಾರೆ ಅಧ್ಯಕ್ಷ ಹೇಳ್ರಿ ನೀರಿನ ಸಮಸ್ಯೆ ಬಗ್ಗೆ ನೀರಿನ ಸಂಬಂಧ ಹುಡುಗ ಮಳೆ ಅಡಿಗೆ ಮನೆಯಾಗ ಅಡಿಗೆ ನೀರಿನ ಸಮಸ್ಯೆ ಬಗ್ಗೆ ವ್ಯವಸ್ಥೆ ಮಾಡಬೇಕಾಗಿದೆ ಈ ಪೂರ್ತಿ ಪಂಚಾಯತಿ ಬಗ್ಗೆ ಕೇಳಕತ್ತಿರೋ ಕುಡಿ ನೀರು ಸಂಬಂಧಪಟ್ಟ ಕೇಳಕತ್ತಿರೋ ನಾವು ಈಗ ಬೇಸಿಗೆ ಬರಗಾಲದ ಘೋಷಣೆ ಆಗ್ಯದ ಎಲ್ಲಿ ನೀರು ಸಮಸ್ಯೆ ಅಂತ ನಾವು ತಕ್ಷಣ ಕೊಡಬೇಕಾದಂತ ವ್ಯವಸ್ಥೆ ಅದ ಅಪ್ಪಿತಪ್ಪಿ ನೀರು ಸಿಗಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಪಕ್ಕದ ಯಾವ್ದಾದ್ರು ಹೊಲದಾಗ ಬೋರ್ಗಳು ಇದ್ವು ಅಂದ್ರೆ ಅದು ತಗೊಂಡ್ಗೇಸಿ ಬಾಡಿಗೆ ರೂಪದಾಗಾದ್ರೆ ಕೊಡ್ತೀವಿ ಅಪ್ಪಿತಪ್ಪಿ ಬಾಡಿಗೆ ರೂಪದಾಗ ಸಿಗಲಿಲ್ಲ ಏನೇ ಕೊಡ್ಲಿಲ್ಲಪ್ಪ ಎಲ್ಲ ನೀರೇ ಸಿಗಲಿಲ್ಲ ಅಂದ್ರೆ ಟ್ಯಾಂಕರ್ ಮೂಲಕ ನೀರು ಕೊಡಂತ ವ್ಯವಸ್ಥೆ ಮಾಡ್ತೀವಿ ಅದು ಬಿಟ್ಟು ಉಳಿದಂತ ವಿಷಯಗಳು ಏನಾವ ಅವು ನಿಮ್ಮ ಆಫೀಸಲ್ಲಿ ಅವ್ರು ಇವುಗಳ ಬಗೆಹರಿಸ್ತಾರ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ತಕ್ಷಣ ನೀರಿಂದ ಏನ್ ಸಮಸ್ಯೆ ಅದು ನೀವು ಇವತ್ತು 24 ತಾಸ ಒಳಗ ನೀವು ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಪ್ಪಿತಪ್ಪಿ ಮಾಡ್ಲಿಲ್ಲ ಅಂದ್ರೆ ನಾನು ನೇರವಾಗಿ ನಿನ್ನ ಮ್ಯಾಗೆ ರಿಪೋರ್ಟ್ ಹಾಕ್ತೀನಿ ಮಾಡ್ತೀವಿ ನೆಕ್ಸ್ಟ್ ನಾವು ಬಾಡಿಗೆ ರೂಪದಾಗ ತಗೋತೀವಿ ಇಲ್ಲಾಂದ್ರೆ ಟ್ಯಾಂಕರ್ ಮೂಲಕ ಮಾಡ್ತೀವಿ ನೀರಿನ ಬಗ್ಗೆ ಮಾತಾಡ್ರಿ ಬರಗಾಲ ಅಂತ ಘೋಷಣೆ ಆಗ್ಯದ ನಾವು 24 ತಾಸ ಒಳಗೆ ನಿಮ್ಗೆ ನೀರು ಕೊಡ್ಬೇಕಂತ ವ್ಯವಸ್ಥೆ ನಮ್ಗೆ ಅದ ಅಂತ ಸಮಸ್ಯೆ ಬಂದ್ರೆ ನಾವೇ ನಿಂತು
ಬಂದ ಮುಂದೆ ನೀವು ನೀರು ಕೊಡಿಸ್ತೀವಿ ಟ್ಯಾಂಕರ್ ಮೂಲಕ. ಇಲ್ಲ ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಹೊಲ ಇತ್ತು ನೀರೇ ಇಲ್ಲ, ನೀರೇ ಸಿಗೋದಿಲ್ಲ ನಮ್ಮ ಏರಿಯಾದಾಗ ಅಂತಂದ್ರ ಇಲ್ಲಿ ಪಕ್ಕದಾಗ ಯಾರಾದ್ರೂ ಹೊಲಗಳು ಬೋರ್ಗಳು ಇದ್ವಪ್ಪ ಆ ಬೋರ್ಗಳು ಸಹಿತ ತಗೊಂತೀವಿ. ಅವ್ರು ಕೊಡಲಿಲ್ಲಪ್ಪ ಅಂದ್ರೆ ನಾವು ಸ್ವಾಧೀನ ಮಾಡ್ಕೊತೀವಿ. ಇಷ್ಟೆಲ್ಲ ವ್ಯವಸ್ಥೆ ಅದ. ಈಗ ಮೊದಲು ಮುಖ್ಯವಾಗಿ ತುರ್ತಾಗಿ ಹೆಣ್ಮಕ್ಳಿಗೆ ಬಂದಿದ್ದ ಯಾರ ಉದ್ದೇಶ ನೀರು ಬೇಕೀಗ, ನೀರೇ ಇಂಪಾರ್ಟೆಂಟ್ ಜಲ. ಆ ನೀರು ಸಿಗಲಿಲ್ಲ ಇನ್ನೊಂದು ಒಂದು ಹೊತ್ತು ಊಟ ಬಿಟ್ಟರು ಬರ್ತದೆ. ನೀರು ಕೊಡತಂತ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕೋಸ್ಕರ 24 ತಾಸಿನಾಗೆ ಸಂಬಂಧಪಟ್ಟಂತ ಪಿಡಿಒ ಮಾಡ್ತೀನಿ ಅಂತ ಹೇಳಿದಾನ. ಮಾಡಲಿಲ್ಲಪ್ಪ ಅಂತ ನೀವು ಯಾರಾದ್ರೂ ಬೇಕಂತ ನನಗೆ ಕೇಳ ಕಾಂಟ್ಯಾಕ್ಟ್ ನನಗ ಇವ ಕಾಂಟ್ಯಾಕ್ಟ್ ಮಾಡಬಹುದು. ನೀರು ವ್ಯವಸ್ಥೆ ದಿವಸ ಬರ್ತಾವ್ರಿ ನಮಗ್ ಒಂದ್ ದಿನ ಬಿಟ್ಟು ಅಂದ್ರೆ ಕಳಿಸ್ಬಾರ್ದು. ಅಲ್ಲ ಸರ್, ಅಲ್ಲ ನಿಮ್ ಸಂಬಂಧ ಬಂದ್ರ ಏನ್ ಹೇಳಾಕ್ತಾರೆ ಕೆಂಪರು ಹತ್ರ ಮತ್ತೆ ಅವ್ರು ಬಂದಿದ್ದ ಎಲ್ಲ ಕಾಯ್ ಮಾಡ್ರಿ ಬಾಯ್ ಮಾಡ್ತೀವಿ ಸರ. ಸರ ಇವತ್ತು ನೀವು ಮಾಡಲೇಬೇಕು. ನೀವು ಅಪ್ಪಿತಕ್ಕ ಮಾಡಲಿಲ್ಲ ಅಂತ ನಾ ಇದೇ ಊರ ಬಂದು ಕೂರ್ತೀನಿ. ನಾ ಈಗ ಹೇಳ್ಕೊತೀನಿ ಮಾಡಲೇಬೇಕು. ನೀರಿನ ಬಗ್ಗೆ ಎಲ್ಲ ಊದ್ರ ಬಗ್ಗೆ ನಾವು ಯುವಸರು ನೀರಾದಿಲ್ಲಿ ನೀರ್ ಇದ್ದು ಯೂಸ್ ಮಾಡ್ಕತ್ತಾ ಇರಲಿಲ್ಲ ಇಲ್ಲಿ. ಹೌದಿಲ್ಲ ಆ ಪೈಪ್ ಲೈನ್ ಮಾಡಂತ ಮಾಡಿದ ಮೊದಲು ನೀರು ಸಿಗ್ಲಿ. ಮೊದಲು ನಮ್ಗೆ ಮೊದಲ ನೀರು ಸಿಗ್ಲಿ. ನೀರಿಗೆ ನೀರು ಇಲ್ಲ ಅಂತೀರಲ್ಲ, ನೀರು ಸಾಕಷ್ಟು ಅದ. ಅದು ಅದೇನು ಪೈಪ್ ಲೈನ್ ಏನದ ಅದು ಮುಂದಿನ ಕೆಲಸ ಮಾಡ್ತಾರೆ. ನಿಮ್ ಊರಿಗೆ ನೀರು ಬರಂಗ್ ಬದಲಾಗಿ ಮೊದಲು ಹೌದ್ರೆ ಮುಂದಿನ ಪೈಪ್ ಲೈನ್ ಮಾತಾಡೋಣ. ಒಮ್ಮೆ ನಮ್ಮ ಮಾಡಕ್ ಆಗೋದಿಲ್ಲ. ಈಗ ಎಲ್ಲಿ ಪಾಯಿಂಟ್ ಅದಾವ ಅಲ್ಲಿ ನೀರು ಬರ್ತದ್ರಿ. ಹೌದ್ರೆ ಪೈಪ್ ಲೈನ್ ಮಾಡೋದ್ರ ಎಕ್ಸ್ಟೆಂಡ್ ಪ್ಲಾನ್ ಮಾಡಬೇಕು, ಎಸ್ಟಿಮೇಟ್ ಮಾಡಿಸಬೇಕು ಅಂತ ಆಗತ್ತದು. ಎಲ್ಲೆಲ್ಲಿ ಪೈಪ್ ಲೈನ್ ಐತೆ ಅಲ್ಲಿ ನೀರು ಬರ್ತದೆ ಮಾಡಿದ್ರೆ ಆಗುದಿಲ್ಲ. ಮುಂದಿನ ದಿನದಾಗ್ರಿ ಅಲ್ಲಿ ಪೈಪ್ ಲೈನ್ ಅದ್ರಿ. ಆ ನೀರ್ ಸಹಿತ ಚಲೋ ಸ್ವಲ್ಪ ಅನಾವಶ್ಯಕ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಉಳಿತಾಯ ಮಾಡಿ ಬರಗಾಲ ಅದೀಗ ಅದು ಸಹಿತ ಕೇಳ ನಾ ಹೇಳೋದು. ಇವತ್ತು ನೀರ್ ಬರ್ತಾವ ಉಳಿತಾಯ ಮಾಡ್ರಿ ಅಂತ ಹೇಳಕತ್ತದ್ದು. ಈ ಕುಡಿ ನೀರು ಕಳಿಸ್ಲಕ್ಕ ವ್ಯವಸ್ಥೆ ಮಾಡಕತ್ತವ್ರಿ ಆಯ್ತ್ರ. ಓ ಬೀಡ ಮತ್ತೆ ಹೇಳ್ಬೇರಿ ಅವ್ರು ಹೇಳತ್ತ ನೀವ್ ಹೇಳ ನಾವ್ ಏನೋ ಹೊಸ್ತಾಗಿ ಬಂದಿವಿ ಗೊತ್ತಾಗದ.
ನೆಕ್ಸ್ಟ್ ಪೈಪ್ ಲೈನ್ ಅದು ನಮ್ಮ ಆಕ್ಷನ್ ಪ್ಲಾನ್ ಇಟ್ಕೊಂಡು ಅಪ್ರೂವ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡಿ ಮಾಡಿಸ್ಕೊಡ್ತೀವಿ. ಅದು ಒಮ್ಮಿದಂಗ್ಲೇ ಆಗುದಲ್ರಿ, ಬಟ್ ನೀರು ಕೊಡ್ತೀವಿ ಅಂತ ಹೇಳಿದಾರೆ. ನೀರು ತಗೋರಿ, ನೀರು ಬರಲಿಲ್ಲಪ್ಪ ಅಂದ್ರೆ ನಮ್ಮ ನಂಬರ್ ತೋರಿ ಫೋನ್ ಹಚ್ಚಿರಿ, ಬರ ಸೈಬರ್ ನಂಬರ್ ತೋರಿ ಅವ್ರಿಗೆ ಫೋನ್ ಹಚ್ಚಿರಿ. ಹೌದ್ರಿ, ನಿಮ್ ನೀರ್ ಈಗ ನಾವ್ ಕೇಳ್ಕೊತೀವ್ರಿ, ಯಾರು ಕೇಳೋದ್ರಿ? ನಾವು ಈಗ ನಮ್ದ 4 ಮಂದಿಗೆ ಬಿಟ್ಟಿದ್ದೀವಿ ಈಗ ಸರ್ ಹ್ಞೂ ಅಂತಿದ್ದೆ. ಇನ್ನೊಂದು ಏನಾಗುತ್ತೆ ಗೊತ್ತಂದ್ರೆ, ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊತ್ತಿದ್ರೆ ದೊಡ್ಡ ಹೊಂದ ಇವಾಗ ಈಗ ನಮ್ಮ ಮುಕ್ತು ನೀರಿಂದು ನೀರು ಕೊಡಲ್ಲ ಯಾರು ಬೇಡಂದ್ರೆ 24 ಗಂಟೆಗಳು ಕೊಡ್ತಿದ್ರೆ ಮುಗಿದ್ರೆ. ಮತ್ತೆ ಇನ್ನೊಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಷಯ ಏನಂದ್ರೆ, ಮುಸ್ಲಿಂ ಸಮುದಾಯದವ್ರಿಗೆ ಕಬ್ರಸ್ತಾನಕ್ಕ ಅವ್ರು ಹುಳ ಕೇಳಪ್ಪ ಬಾರ್ಪ ಇಲ್ಲದಿದೆ ಏನ್ ಏನ ಅದಮ್ಮ. ಒಬ್ಬ ಮನುಷ್ಯ ಸತ್ತ ಮೇಲೆ ಆತನಿಗೆ ಶವ ಸಂಸ್ಕಾರ ಮಾಡಕ ಜಗತ್ ಸಮಸ್ಯೆ ಅಂತ ಹೇಳ್ತಾರೆ. ಮತ್ತೆ ಇದೊಂದು ಇಂಪಾರ್ಟೆಂಟ್ ಅಲ್ರಿ ಸತ್ ನಂಗೆ ಅಪ್ಲಿಕೇಶನ್ ತಂದು ಕೊಡು ಕೊಟ್ಟಿದ್ವಿ. ಅದು ಎನ್ಕ್ವೈರಿ ಏನದ ಎನ್ಕ್ವೈರಿ ಮಾಡಿಸಿ ಏನಾದ್ರು ನಾನೇ ಹಂಗೇನ್ ತಪ್ಪ ಆ ಜಾಗಕ್ಕೆ ನಾನೇ ಬರ್ತೀನಿ. ಏನಾಗ್ಯದ ಏನು ನೋಡವ ಸರ್ಕಾರ ಜಾಗ ಅದ ಏನದು ಸರ್ ಈಗ ಅದ ಖಾಸಗಿ ಜಾಗ ಐತಿ ರೆಗ್ಯುಲರ್ ಆಗಿ ಸಾರ್ವಜನಿಕರು ಉತ್ತರ ಭೂಮಿ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಸಮುದಾಯ ಈ ಊರಿನ ಸ್ಮಶಾನ ಇಲ್ಲ, ಸ್ಮಶಾನ ಸ್ಥಳ ವ್ಯವಸ್ಥೆ ಮಾಡ್ಕೋಬೇಕು. ಅದು ದೇವಸ್ಥಾನ ಅದು ಮತ್ತವರು ದೇವರೇ ಅವರು. ನಾವು ಮುಖ್ಯವಾಗಿ ನಾವು ಎಲ್ಲ ಈಗ ಇದು ಬಿಟ್ಟು ಬಂದೀವಿ. ಯಾವ್ದಕ್ ಬಂದೀವಪ್ಪ ನೀರಿನ ಸಮಸ್ಯೆ ನೀವು ಎಲ್ಲಿ ಕರಿ 24 ಎಲ್ಲಿ ಕರಿದ್ರು ಇಬ್ಬರು ಓಡಿ ಬರ್ತೀವಿ, ಇಬ್ಬರು ಓಡಿ ಬರ್ತೀವಿ. ಇವತ್ತು ಆಗ್ಲೇಬೇಕು ನನಗೆ ನಿಮ್ ಸಾವಿರ. ನೀವು ಇನ್ನೊಂದು ಒಂದು ಕಡೆ ಸಂದೇಶ ಕೊಡ್ರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಯಾವ ರೀತಿ ಉಡಾಪೆ ಉತ್ತರ ಕೊಡ್ತಾರೆ ಜಾಸ್ತಿ ಜನರಿಗೆ. ಈಗ ಅವರ ಕರೆಕ್ಟ್ ಆಗಿ ನೀವು ವರ್ಕ್ ಮಾಡಿದ್ರೆ ನೀವು ಬರೋ ಅವಶ್ಯಕತೆ ಇದ್ದಿರ್ತೀವಿ. ಸರ್ ಇಲ್ರಿ, ಎಲ್ಲ ಏನು ಇಲ್ಲ ಇಲ್ರಿ, ಇಲ್ಲಿ ಅಭಿವೃದ್ಧಿ ಕೆಲಸ ಇಲ್ರಿ ಮೇಲೆ ಫುಡ್ ಸಾಲಿಗೆ. ಏನು ವಾಲ್ಮೀಕಿ ಹತ್ತಿಯನ್ನು ನಾವು ಎಷ್ಟು ಎತ್ತಿದ್ ಮಾಡತ್ತಾರೋ ಆ ಸಂಬಂಧ ಇಲ್ರಿ ಅಧಿಕಾರಿಗಳು. ಹಂಗ ಮಾತ್ ಸರ್ ಅಲ್ಲ, ಹಂಗ ಗೊತ್ತಿರ್ತೀರಿ. ಈಗ ಬರೀ ನಾ ಇಲ್ಲಿ ಬರೀ ಚಿಲೋಗಳು ಬರೀ ಇಲ್ಲ ಬರೀ ಬರೀ ಚಿಲ್ಲ ಅನ್ನಾಜಿ ಬರೀ ಇಲ್ಲ ಬರೀ ಬರೀ ಎಲ್ಲರೂ ಬರೀ ಬಂದುಗಳು. ಇವತ್ತು ಚಿಪ್ಪಲ್ಗಟ್ಟಿ ಗ್ರಾಮದಲ್ಲಿ ಇವತ್ತು ನಮ್ಮ ಯು ಸಾಹೇಬರು ಹಾಗೂ ತಹಸೀಲ್ದಾರ್ ಸರ್ ಬಂದು 24 ಗಂಟೆ ಒಳಗೆ ನಾವು ನೀರು ಕೊಡ್ತೀವಿ ಅಂತ ಕೂಡ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ. ಇವತ್ತು ಚಿಪ್ಪಲ್ಗಟ್ಟಿ ಗ್ರಾಮದಲ್ಲಿ ಇವತ್ತು ಈ ಟೈಮಿಂಗ್ ಹಿಡ್ಕೊಂಡು 24 ಗಂಟೆಯಲ್ಲಿ ಅವ್ರಿಗೆ ನೀರು ಬರ್ತಂತ ಒಂದು ಮಾತು ಕೊಟ್ಟು ಹೋಗಿದ್ದಾರೆ. ನೋಡೋಣ ನೀರು ಎಷ್ಟು ಮಟ್ಟಿಗೆ ಬರ್ತಂತ ನೋಡೋಣ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಚಿಪ್ಪಲ್ಗಟ್ಟಿ ಗ್ರಾಮದ ಎಲ್ಲ ಮಹಾಜನರಿಗೆ ದಯವಿಟ್ಟು ನೀವು ತಿಳ್ಕೊಳ್ಳೇನಪ್ಪ ಅಂತಂದ್ರೆ, ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬರ್ತಾವಲ್ಲ, ನಿಮ್ಮ ಕೆಲಸ ಮಾಡೋರಿಗೆ ನಿಮ್ಮ ಸೇವೆ ಮಾಡೋರಿಗೆ ಓಟ್ ಹಾಕ್ರಿ. ಓಟ್ ಕೊಟ್ಟರೆ ಓಟ್ ಹಾಕ್ಬಿಡ್ರಿ ದಯವಿಟ್ಟು. ಕುಂತು ಅಂತಂದ್ರೆ ಕೆಲಸ ಮಾಡೋರಿಗೆ ಓಟ್ ಹಾಕ್ರಿ. ಓಟ್ ಹಾಕಿಸ್ಕೊಂಡು ಮೇಲ್ಗಡೆ ಕುಂತು ರಾಜನಗತೆ ಮರೆಯ ಓಟ್ ಹಾಕ್ಬಿಡ್ರಿ ದಯವಿಟ್ಟು. ನಿಮ್ಮ ಸೇವೆ ಮಾಡೋರಿಗೆ ಓಟ್ ಹಾಕ್ರಿ ಅಂದ್ರೆ ನಿಮ್ಮ ಕೆಲಸ. ನೀವು ಒಳ್ಳೆಯವರಿಗೆ ಓಟ್ ಹಾಕಿದ್ರೆ ಅಂದ್ರೆ ಈ ಇದು ಬರ್ತಿರಕ್ಕೆ ಟೈಮ್ ಅವ್ರೆ. ಮುಂದಿನ ದಿನಮಾನದಲ್ಲಿ ನಾವು KRS ಪಕ್ಷದವ್ರು ನಿಲ್ಲಿಸ್ತೀವಿ, ಓಟ್ ಹಾಕ್ರಿ. ನೀವು ಸದಾ ಕಾಲ ನಿಮ್ಮ ಮರಿ ಮಗನೇ ಕೆಲಸ ಮಾಡಿಸಿ ನಾ ಕೊಡ್ತೀನಿ ಮಾಡಲ್ಲ. ನಾನು ಹಂಗೆ ಎದಿ ಕಾಲ ಹಿಡ್ದು ಕೇಳಿ ನಾವು ಮಾಡಿಸ್ಕೊಡ್ತೀವಿ KRS ಪಕ್ಷದವ್ರು. ನಮಸ್ಕಾರ. ನಮಸ್ಕಾರ.